ತುಂಗಾ ನದಿಯ ತೀರಕ್ಕೆ ಬಂದು ಅಪ್ಪಣ್ಣಾಚಾರ್ಯರ ಬಗ್ಗೆ ತಿಳ್ಕೊಬೇಕು ಒಬ್ಬ ಅಪ್ಪಣ್ಣ ಚೇಬೆಟ್ ಬರಬೇಕು ಅಂತ ಹೇಳಿ ಕಲ್ಸ್ಬಿಡ್ತಾರೆ ಈಗಲೂ ಕೂಡ ಇಲ್ಲಿ ಆಂಜನೇಯ ಹಾಗೂ ನಾಗದೇವತೆ ಎಡೆ ಬಿಚ್ಚಿ ನಿಂತ ಕೊಂಬಿನಿಂದ ಆ ಶಿವನನ್ನು ನೋಡಿ ಬನ್ನಿ

ಸ್ನೇಹಿತರೆ ಈಗ ನಾವು ಹೋಗ್ತಾ ಇರೋದು ಬಿಚ್ಚಾಲೆಗೆ ಬಿಚ್ಚಾಲೆ ಬಂದು ರಾಘವೇಂದ್ರ ಸ್ವಾಮಿಗಳ ಹುಟ್ಟೂರು ಸೊ ನಾವು ಬನ್ನಿ ಮುಂದೋಗಿ ಅಲ್ಲಿ ಹೆಚ್ಚಿನ ವಿಚಾರನ ಅಲ್ಲೇ ಮಾತಾಡೋಣ ಲೆಟ್ಸ್ ಗೆಟ್ಸ್ ಸ್ಟಾರ್ಟೆಡ್ ಬಿಚ್ಚಾಲ ಹತ್ರ ಬಂದಿದ್ದೀವಿ ಇನ್ನೊಂದು ಎರಡು ಕಿಲೋಮೀಟ್ರು ಅಲ್ಲೇ ಅನತಿ ದೂರದಲ್ಲಿದೆ ಸೊ ಹೆಚ್ಚಿನ ವಿಚಾರನ ಅಲ್ಲಿಂದನೇ ತಿಳಿಸ್ತೀನಿ ಬನ್ನಿ ಹೋಗೋಣ ತುಂಗಾ ನದಿಯ ತೀರಕ್ಕೆ ಬಂದಿದ್ದೀವಿ ಈಗ ಅಂದರೆ ಇವಾಗ ಬಿಚ್ಚಾಲಿ ಹೇಳಿ ಶ್ರೀ ರಾಘವೇಂದ್ರ ಸ್ವಾಮಿಯವರ ಜನ್ಮಸ್ಥಳ ಮತ್ತು ಅವರು ವಾಸ ಮಾಡ್ತಿದಂಥ ಸ್ಥಳ ಮತ್ತು ಅವರು ಬೆಳೆದಂಥ ಸ್ಥಳಕ್ಕೆ ಬಂದಿದ್ದೀವಿ ಬನ್ನಿ ಅಲ್ಲೋಗಿ ತೋರಿಸ್ತೀನಿ ಇದೇ ನೋಡಿ ಸ್ನೇಹಿತರೆ ಬಿಚ್ಚಾಲೆ ಈ ಬಿಚ್ಚಾಲೆಯನ್ನ ಇತಿಹಾಸ ತಿಳ್ಕೊಬೇಕು ಅಂದಾಗ ಅಪ್ಪಣ್ಣಾಚಾರ್ಯರ ಬಗ್ಗೆ ತಿಳ್ಕೋಬೇಕು ಒಬ್ಬ ಅಪ್ಪಣ್ಣಾಚಾರ್ಯರು ಒಬ್ರು ವೇದ ಹಾಗೂ ಉಪನಿಷತ್ ಅಂತ ತಿಳಿದಂತ ಮಹಾನ್ ವಿದ್ವಾಂಸರು ಇವರು ತನ್ನ ವಿದ್ಯಾರ್ಥಿಗಳಿಗೆ ಸನ್ಯಾಸಿಗಳ ಜೀವನ ಕಷ್ಟ ಏನೆಂಬುದು ಅರ್ಥ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ ತಮ್ಮ ಶಿಷ್ಯರನ್ನ ಕರೆದು ಬಗಲಿಗೆ ಜೋಳಿಗೆಯನ್ನು ಹಾಕೊಂಡು ಭಿಕ್ಷೆ ಬೇಡ್ ಬರಬೇಕು ಅಂತ ಹೇಳಿ ಕಲಿಸ್ಬಿಡ್ತಾರೆ ಶಿಷ್ಯರು ಬೇಡಿ ತಂದ ಅಕ್ಕಿಯನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಒಂದು ಬಟ್ಟೆ ಗಂಟನ್ನ ಕಟ್ತಾರೆ ಅದನ್ನ ಹತ್ತಿರದಲ್ಲಿರುವಂತಹ ಅಂಟಿನ ಮರಕ ಕೊಂಬೆಯಕ್ಕೆ ಕಟ್ತಾರೆ ಆ ಕೊಂಬೆ ಕಟ್ಟಿದಂತಹ ಅಕ್ಕಿ ಸ್ವಲ್ಪ ಸಮಯದ ನಂತರ ಏನಾಗ್ತದೆ ಅನ್ನಾಗೋಗುತ್ತೆ ಅಷ್ಟರಲ್ಲಿ ಅಪ್ಪಣ್ಣಾಚಾರ್ಯರು ತನ್ನ ಪ್ರವಚನ ನಿಲ್ಲಿಸಿ ಬರ್ತಾರೆ ಇವರ ಈ ಒಂದು ಅಗಾಧವಾದ ಶಕ್ತಿಯನ್ನು ಮೆಚ್ಚಿದಂಥ ಮಧ್ವ ಸನ್ಯಾಸಿಯಾದಂಥ ರಾಘವೇಂದ್ರ ಸ್ವಾಮಿಗಳು ತಮ್ಮ ದೈವ ಶಕ್ತಿಯಿಂದ ಅಪ್ಪಣ್ಣಾಚಾರ್ಯರನ್ನು ಮುಟ್ಟಿ ಅರಿಸಿ ಆಶೀರ್ವಾದವನ್ನು ಮಾಡ್ತಾರೆ ಅಂದಿನಿಂದ ಇವರಿಗೆ ಬಿಚ್ಚಾಲಿ ಎಂಬ ಹೆಸರನ್ನು ಬಂತು ಅಂತ ಹೇಳಲಾಗುತ್ತೆ ಏನಪ್ಪಾ ಅಂದ್ರೆ ಈ ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರ ಕನ್ಸಲ್ ಬಂದು ಒಂದ್ಸಲಿ ಹೇಳ್ತಾರಂತೆ ನೀವು ಒಂದು ಏಕಶಿಲೆಯನ್ನು ಕೆತ್ತಿ ಆ ಮೂರ್ತಿಯನ್ನು ತುಂಗಾಭದ್ರ ನದಿಯ ದಡದಲ್ಲಿ ಸ್ಥಾಪಿಸ್ಬೇಕು ಅಂತ ಆ ನಂತರ ಅಲ್ಲಿ ಸರಿಯಾದ ಆಚರಣೆ ನಡಿಬೇಕು ಆ ಮೂರ್ತಿಗೆ ಆ ಬೃಂದಾವನಕ್ಕೆ ಅಂತ ಹೇಳ್ತಾರೆ ಆಗ ಅಪ್ಪಣ್ಣಾಚಾರ್ಯ ಏನು ಮಾಡ್ತಾರೆ ಆಯಿತು ಸ್ವಾಮಿ ಅಂತ ನಿಮ್ಮ ಆಶೀರ್ವಾದ ಅಂತ ಆಗಲಿ ಅಂತೇಳಿ ಆ ನದಿಯ ದಂಡೆಯಲ್ಲಿ ಅವರು ಏಕಶಿಲಾ ಬೃಂದಾವನ ನಿರ್ಮಿಸ್ತಾರೆ ಈ ಅಪ್ಪಣ್ಣ ಅವರು ಬಿಚ್ಚಾಲೆಯಲ್ಲಿ ಒಂದು ಮನೆ ಕೂಡ ಇದೆ ಅವ್ರದ್ದು ಆ ಮನೆಯೇ ಇವತ್ತಿಗೂ ಒಂದು ಪ್ರಮುಖ ಆಕರ್ಷಣೆ ಅಂತ ಬೇರೆ ಹೇಳ್ಬೋದು ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳು ಸುಮಾರು ಹನ್ನೆರಡು ವರ್ಷಗಳ ಕಾಲ ಈ ಮನೆಯಲ್ಲಿ ವಾಸವಾಗಿದ್ದರು ಈಗಲೂ ಕೂಡ ಇಲ್ಲಿ ಆಂಜನೇಯ ಹಾಗೂ ನಾಗದೇವತೆಗಳು ನೆಲೆಸಿದ್ದಾವೆ ಅಂತ ನಂಬಿಕೆ ಜನ ಅಲ್ಲದೆ ರಾಘವೇಂದ್ರ ಸ್ವಾಮಿಗಳು ಮಲಗ್ತಿದ್ದಂಥ ಸ್ಥಳನೂ ಕೂಡ ಇಲ್ಲಿತ್ತು ಅಂತ ಗುರುತಿಸಿದ್ದಾರೆ ಅಷ್ಟೇ ಅಲ್ಲ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗೆ ಚಟ್ನಿ ಬೀಸಿಕೊಡ್ತಿದ್ರು ಇದು ಈ ರುಬ್ಬ ಕಲ್ಲೇ ಬೀಸಿಕೊಡ್ತಿದ್ರು ಈ ರುಬ್ಬ ಗುಂಡಲ್ಲಿ ಅಂತೇಳಿ ಆ ಗುಂಡೂ ಸಹ ಈಗಲೂ ಕೂಡ ಅಲ್ಲಿ ಇದೆ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಪಕ್ಕದಲ್ಲೇ ಒಂದು ಶಿವಲಿಂಗು ಇದೆ ಮತ್ತೆ ಬಸವಣ್ಣ ಎದುರುಬದಾಗಿದೆ ಬಸವಣ್ಣನ ಕೊಂಬಿನಿಂದ ಆ ಶಿವನನ್ನ ನೋಡಿದ್ರೆ ಮತ್ತು ಬೇಡ್ಕೊಂಡ್ರೆ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಪ್ರತೀತಿ ಇದೆ ಇದೇ ನೋಡಿ ಅಣ್ಣಪ್ಪಾಚಾರ್ಯರು ಸ್ಥಾಪನೆ ಮಾಡಿದಂಥ ಬೃಂದಾವನ ಅಂದರೆ ರಾಘವೇಂದ್ರ ಸ್ವಾಮಿಯವರು ಕನ್ಸಲ್ ಬಂದಾಗ ಹೇಳಿದಾಗ ಸ್ಥಾಪನೆ ಮಾಡಿದ್ದು ಹಾಕಿ ಸೇಫ್ಟಿ ಚೆನ್ನಾಗಿ ಮಾಡಿದ್ದಾರೆ ಯಾರು ಒಳಗೆ ಹೋಗ್ದಂಗೆ ಅಲ್ಲೇ ಪಕ್ಕದಲ್ಲಿ ಹಳ್ಳಿ ಮರ ಇದೆ ನೆರಳನ್ನು ಕೊಡುತ್ತೆ ಆ ಬೃಂದಾವನಕ್ಕೆ ಒಂಥರ ಇಲ್ಲಿ ಬಂದಾಗ ಬಹಳ ಖುಷಿಯಾಗುತ್ತೆ ಪ್ರಶಾಂತವಾದ ಜಾಗ ಪಕ್ಕದಲ್ಲಿ ತುಂಗಾಭದ್ರ ನದಿ ಹರಿತಿರ್ತದೆ ಈ ಕಡೆ ಬೃಂದಾವನ ರಾಯರ ಕೃಪಕಟಾಕ್ಷ ಅಪ್ಪಣ್ಣಾಚಾರ್ಯರು ಮಾಡಿದಂಥ ಒಳ್ಳೆಯ ಕಾರ್ಯಗಳು ಅದಂತೂ ಕಣ್ಣಿಗೊಂದು ಹಬ್ಬ ರಾಯರ ಬೃಂದಾವನದಿಂದ ಒಂದಷ್ಟು ಮೆಟ್ಟಲಿನ ಹತ್ತೋದರೆ ಬಲಭಾಗಕ್ಕೆ ಅಲ್ಲಿ ಬಿಚ್ಚಾಲಮ್ಮನ ದೇವಸ್ಥಾನ ಇದೆ ತುಂಬ ಸೊಗಸಾಗಿದೆ ದೇವರು ಆ ದೇವಿಯನ್ನು ನೋಡೋದಕ್ಕೆ ಕಣ್ಣು ಸಾಲ್ದು ಮತ್ತು ಹೇಳೋದು ಮರ್ತಿದ್ದೆ ಇಲ್ಲಿ ಬಿಚ್ಚಾಲಮ್ಮ ಅಂದರೆ ಇನ್ನೇನಿಲ್ಲ ನಾಗದೇವತೆ ಅಂತ ಎಡೆ ಬಿಚ್ಚ ತಾಯಿ ಎಡೆ ಬಿಚ್ಚಿ ನಿಂತಹ ತಾಯಿಯ ಆ ರೂಪ ನಮ್ಮ ಕಣ್ಣು ಮುಂದೆ ಹಾಗೆ ಬರುತ್ತೆ ಆ ಕಾರಣಕ್ಕೋಸ್ಕರ ಆ ತಾಯಿಗೆ ಬಿಚ್ಚಾಲಮ್ಮ ಅಂತ ಹೆಸರಿಟ್ಟಿರೋದು ಓಕೆ ಸ್ನೇಹಿತರೆ ಏನು ನಾವು ಬಿಚ್ಚಾಳೆ ನೋಡಿದೋ ರಾಘವೇಂದ್ರ ಸ್ವಾಮಿಯವರ ಹುಟ್ಟೂರ ನೋಡಿದೋ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ಆ್ಯಂಡ್ ಮೋರ್ ಓವರ್ ಒಳ್ಳೆಯ ವ್ಯೂ ಇದೆ ತುಂಗಾಭದ್ರಾ ನದಿಯ ದಂಡೆ ಮೇಲೆ ಕಟ್ಟಿದ್ದಂತಹ ಬ್ರಿಡ್ಜು ನೋಡಿ ಎಂಜಾಯ್ ಮಾಡಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್